वेलकम टू सिनेमा संपदा इवत्तिन वीडियो दल्ली नीवु नोड्ता इरोदु हाउस आफ् ड्रैगन एपिसोड 8 कन्नडद एक्सप्लेनेशन हिंदिन एपिसोड गळन्नु मिस माड्कोंडिद्रे डिस्क्रिप्शन अल्ली लिंक इदे होगि नोडि सरि बन्नि हागाद्रे वीडियो तोळगडेगे एंट्री कोडोण एपिसोड 8 शुरुवागोदु कार्लिस हेंडतियिंद अवळु नानु नन्न गंडन्न नोडि 6 वर्ष आयितु ಅವರು ಬದುಕ್ತಾರಲ್ವಾ ಅಂತ ಒಬ್ಬ ರಿಪೋರ್ಟರ್ ಹತ್ರ ಕೇಳ್ತಾಳೆ ಅಲ್ಲಿಗೆ ಎಪಿಸೋಡ್ 7 ರಿಂದ ಎಪಿಸೋಡ್ 8 ಗೆ 6 ವರ್ಷ ದಾಟಿರುತ್ತೆ ಅಂತ ಆಗುತ್ತೆ ಹಾಗೆ ಈ ಕಾರ್ಲಿಸ್ ಫೈಟಿಂಗ್ ಗೋಸ್ಕರ ಬೇರೆ ಕಡೆಗೆ ಹೋಗಿರ್ತಾನೆ ಆದ್ರೆ ಅವನನ್ನ ಹೆಂಡತಿ ನೋಡದೇ ಇರೋದ್ರಿಂದ ಕೇಳಿರ್ತಾಳೆ ಈಗ ರಿಪೋರ್ಟರ್ ವಿಷಯ ತಿಳಿಸೋದಕ್ಕೆ ಅಂತ ಕಾರ್ಲಿಸ್ ಅವರ ಕಡೆಯವರನ್ನ ಕಳಿಸಿದ್ದ ಆದ್ರೆ ಬರುವಾಗ ಸಮುದ್ರದಲ್ಲಿ ಬಿದ್ದು ಏಟಾಗಿದೆ ಹಾಗೆ ಕಾರ್ಲಿಸ್ ಇನ್ನು 3 ದಿನದಲ್ಲಿ ಬರ್ತಾನೆ ಅಂತ ರಿಪೋರ್ಟ್ ಕೊಟ್ಟು ಹೋಗ್ತಾನೆ ಹಾಗಲ್ಲಿಗೆ ಕಾರ್ಲಿಸ್ ತಮ್ಮ ಬಂದು ಅಣ್ಣ ಯುದ್ಧದಲ್ಲಿ ಸತ್ತಿರಬೇಕು ಇನ್ನು ಅವನಿಂದ ಸರಿಯಾಗಿ ಏನು ಇನ್ಫಾರ್ಮೇಷನ್ ಇಲ್ಲ ಅಂದ್ರೆ ಹಾಗೆ ಈಗ ಅವನ ಅಬ್ಸೆನ್ಸ್ ಕಷ್ಟೇ ನೀನು ಅವನ ಪ್ಲೇಸ್ ಅಲ್ಲಿ ಇರೋದು ಆದ್ರೆ ಅವನ ನಂತರ ಆ ಸೀಟ್ ಯಾರಿಗೆ ಹೋಗುತ್ತೆ ಅಂತ ಮಾತು ಕಂಪ್ಲೀಟ್ ಮಾಡೋ ಮೊದಲು ಅವಳು ಲುಸಾರಿಸ್ ಗೆ ಅನ್ಬಿಡ್ತಾಳೆ ಅಂದ್ರೆ ಹೀರೋಯಿನ್ ಮಗನಿಗೆ ಆಗ ಕಾರ್ಲಿಸ್ ತಮ್ಮ ಸಿಟ್ಟಿಗೆದ್ದು ನಾನು ನಮ್ಮಣ್ಣನಿಗಿರೋ ಹತ್ರದ ರಕ್ತ ರೈಟ್ಸ್ ಪ್ರಕಾರ ಅದು ನನಗೆ ಸೇರ್ಬೇಕು ನನಗೆ ನಿನ್ನ ಪರ್ಮಿಷನ್ ಬೇಕಾಗಿಲ್ಲ ಅದನ್ನ ತಗೊಳ್ಳೋದಿಕ್ಕೆ ಅಂತ ಹೇಳ್ತಾನೆ ಆದ್ರೆ ಕಾರ್ಲಿಸ್ ಆಂಟಿ ನಾನು ಮತ್ತೆ ಕಾರ್ಲಿಸ್ ಹೀರೋಯಿನ್ ಹಾಗೆ ನನ್ನ ಮಗ ಮದುವೆ ಆದಾಗ್ಲೇನೆ ಡಿಸೈಡ್ ಮಾಡಿ ಆಗಿದೆ ಅಂತ ಹೇಳ್ಬಿಡ್ತಾಳೆ ಆ ಸೀನ್ ಅಲ್ಲಿಗೆ ಕಟ್ ಆಗಿ ನಮಗೆ ಡೇಮ್ ಅನ್ನ ತೋರಿಸ್ತಾರೆ ಅವನು ಕಷ್ಟಪಟ್ಟು ಗುಹೆ ಒಳಗೆಲ್ಲ ಇಳಿದು ಡ್ರ್ಯಾಗನ್ನ 3 ಮೊಟ್ಟೆನ ತಂದು ಡ್ರ್ಯಾಗನ್ ನೋಡ್ಕೊಳ್ಳೋರಿಗೆ ಅಂತ ಕೊಟ್ಟು ಹೀಟ್ ಚೇಂಬರ್ ನಲ್ಲಿ ಇಡಿ ಅಂತ ಹೇಳ್ತಾನೆ ಅವರು ಆ ಎಗ್ ಗಳನ್ನ ಇಸ್ಕೊಂಡು ಡೇಮನ್ ಗೆ ಒಂದು ಲೆಟರ್ ಅನ್ನ ಕೊಟ್ಟು ತಗೊಳ್ಳಿ ಇದು ನಿಮ್ಮ ಮಗಳು ಬೇಲಾ ಕೊಟ್ಟ ಲೆಟರ್ ಅಂತ ಹೇಳಿ ಹೋಗ್ತಾರೆ ಇತ್ತ ಹೀರೋಯಿನ್ ಈಗ ಮತ್ತೆ ಪ್ರೆಗ್ನೆಂಟ್ ಆಗಿರ್ತಾಳೆ ತನ್ನ ಮಗ ಜೇಸ್ ವಿಲೇರಿಯನ್ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ನೋಡಿ ತಾನು ಆ ಪ್ರಾಕ್ಟೀಸ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅಲ್ಲಿ ಡೇಮನ್ ಬೇಲಾ ಕೊಟ್ಟ ಲೆಟರ್ ತಂದು ಅದರಲ್ಲಿರೋ ವಿಷಯ ಹೇಳ್ತಾನೆ ಇಲ್ಲಿ ವಿಷಯ ಏನ್ ಬರ್ದಿರುತ್ತೆ ಅಂದ್ರೆ ಕಾರ್ಲಿಸ್ ತಮ್ಮ ರಾಜನ ಹತ್ರ ಹೋಗಿ ಹೀರೋಯಿನ್ ಮಕ್ಕಳ ಬಗ್ಗೆ ನ್ಯಾಯ ಕೇಳಿ ಡೀಲ್ ಮಾಡ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದಾನೆ ಅಂದ್ರೆ ಕಾರ್ಲಿಸ್ ಇರೋ ಜಾಗಕ್ಕೆ ಮುಂದೆ ಉತ್ತರಾಧಿಕಾರಿ ಯಾರು ಅಂತ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಇರುತ್ತೆ ಅದನ್ನ ನೋಡಿ ಹೀರೋಯಿನ್ ಹಾಗೂ ಡೇಮನ್ ಸ್ವಲ್ಪ ಟೆನ್ಷನ್ ಆಗಿ ಅವರು ರಾಜನ ಹತ್ರ ಹೋಗೋದಕ್ಕೆ ರೆಡಿ ಆಗ್ತಾರೆ ಅದನ್ನು ಹೋದ ಎಪಿಸೋಡ್ ನಲ್ಲಿ ಮಕ್ಕಳ ಮಧ್ಯೆ ಗಲಾಟೆ ಆಗಿ ದೂರ ಬಂದು 6 ವರ್ಷದ ನಂತರ ಇತ್ತ ಅರಮನೆಯಲ್ಲಿ ಆಲಿಸೆಂಟ್ ಓಟೋ ಹಾಗೂ ಇನ್ನೊಂದಷ್ಟು ಜನ ಸೇರಿ ಮೀಟಿಂಗ್ ಮಾಡ್ತಾ ಇರ್ತಾರೆ ಆಲಿಸೆಂಟ್ ಹೀರೋಯಿನ್ ಬಂದ ವಿಷಯ ಗೊತ್ತಾಗುತ್ತೆ ಮಿಕ್ಕವರು ಮುಂದಿನ ಉತ್ತರಾಧಿಕಾರಿ ಬಗ್ಗೆ ಒಂದೊಂದು ಒಪಿನಿಯನ್ ಕೊಡ್ತಾ ಇರ್ತಾರೆ ಕಾರ್ಲಿಸ್ ಜಾಗಕ್ಕೆ ಆಗ ಆಲಿಸೆಂಟ್ ನಾವು ಹೀರೋಯಿನ್ ಹಾಗೂ ಮಿಕ್ಕವರ ಪಿಟಿಷನ್ ಕೇಳೋಣ ಬಿಡಿ ಈಗ ಹೀರೋಯಿನ್ ನ ನಾವು ವೆಲ್ಕಮ್ ಮಾಡ್ಬೇಕು ಅಂತ ಹೊರಡ್ತಾಳೆ ಆದ್ರೆ ವೆಲ್ಕಮ್ ಮಾಡೋದಕ್ಕೆ ಅಂತ ಬರ್ಬೇಕಾದ್ರೆ ಒಬ್ಬ ಬಂದು ನಿಮ್ಮ ಮಗ ಏಗೋನ್ ಅಪಾರ್ಟ್ಮೆಂಟ್ ಅಲ್ಲಿ ಏನೋ ತೊಂದರೆ ಆಗಿದೆ ಅಂತ ರಿಪೋರ್ಟ್ ಅನ್ನ ಕೊಡ್ತಾನೆ ಮತ್ತೊಂದ್ ಕಡೆ ಹೀರೋಯಿನ್ ಹಾಗೂ ಡೇಮನ್ ರಾಜನನ್ನ ನೋಡೋದಿಕ್ಕೆ ಅವನ ರೂಮ್ ಗೆ ಬರ್ತಾರೆ ರಾಜ ಪೂರ್ತಿ ಬೆಡ್ರಿಡನ್ ಆಗಿ ಒಂದು ಕಣ್ಣು ಪೂರ್ತಿಯಾಗಿ ಹೋಗಿ ಅದಕ್ಕೆ ಬ್ಯಾಂಡೇಜ್ ಹಾಕಿರ್ತಾರೆ ತೀರಾ ಅನಾರೋಗ್ಯದ ಸ್ಥಿತಿಲಿ ಮಲಗಿರ್ತಾನೆ ರಾಜ ಹೀರೋಯಿನ್ ಬಂದು ಅಪ್ಪ ತಾನಾಗೆ ತನ್ನನ್ನ ಕಂಡುಹಿಡಿಯೋಕಾಗಲ್ಲ ಅಂತ ಗೊತ್ತಾಗಿ ತನ್ನನ್ನ ಪರಿಚಯಿಸಿಕೊಂಡು ತಾನು ಡೇಮನ್ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಡೇಮನ್ ಕೂಡ ರಾಜನ ಆ ಪರಿಸ್ಥಿತಿಯನ್ನು ನೋಡಿ ಬೇಜಾರಾಗ್ತಾನೆ ಹಾಗೆ ಅಣ್ಣನ ಹತ್ರ ಕಾರ್ಲಿಸ್ ಈಗ ವಾರ್ ನಲ್ಲಿ ಸಾಯೋ ಅಷ್ಟು ಏಟಾಗಿದೆ ಈಗ ಅವರಿರೋ ಜಾಗಕ್ಕೆ ಉತ್ತರಾಧಿಕಾರಿ ಯಾರಾಗ್ಬೇಕು ಅನ್ನೋ ಪಿಟಿಷನ್ ಗೆ ಬಂದಿದ್ದೀವಿ ನಾವು ಮಗ ಜೇಸ್ ಅಂತ ಅನ್ಕೊಂಡು ಬಂದಿದ್ದೀವಿ ಅಂದಾಗ ರಾಜ ಕಷ್ಟಪಟ್ಟು ಈಗ ರಾಜ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ಬಿಸ್ನೆಸ್ ನ ಆಲಿಸೆಂಟ್ ಹಾಗೂ ಓಟೋ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾನೆ ಆಗ ಹೀರೋಯಿನ್ ಮಧ್ಯ ಬಾಯಿ ಹಾಕಿ ಅದ್ಬಿಡಿಯಪ್ಪ ನಾನ್ ನಿಮ್ಗೆ ಯಾರನ್ನ ತೋರಿಸ್ಬೇಕು ಅಂತ ತನ್ನ ಹಾಗೂ ಡೇಮನ್ ಗೆ ಹುಟ್ಟಿದ ಎರಡು ಮಕ್ಕಳನ್ನ ಇದು ಏಗನ್ ಹಾಗೆ ಇದು ವಿಸರಿಸ್ ಅಂತ ರಾಜನ ಹೆಸರನ್ನ ಇಟ್ಟು ತೋರಿಸ್ತಾಳೆ ಇತ ಆಲಿಸೆಂಟ್ ಮಗ ಏಗನ್ ಮತ್ತೇನು ಮಾಡಿದ್ನಪ್ಪ ಅಂತ ನೋಡ್ತಾ ಇದ್ರೆ ಒಂದು ಸರ್ವೆಂಟ್ ಗರ್ಲ್ ಫುಲ್ ಹೆದ್ರಿ ನಡುಕ್ತಾ ನಾನು ವೈನ್ ಕೊಡೋದಕ್ಕೆ ಏಗನ್ ರೂಮ್ ಗೆ ಹೋದೆ ಆದ್ರೆ ಅವನು ನನ್ನ ಫಿಸಿಕಲಿ ಅಬ್ಯೂಸ್ ಮಾಡ್ದ ಆದ್ರೆ ನಡೆದಿದ್ದನ್ನ ನಾನು ಯಾರಿಗೂ ಹೇಳಿಲ್ಲ ಹೇಳೋದು ಇಲ್ಲ ಅಂತ ಬೇಡ್ಕೋತಾಳೆ ಆಲಿಸೆಂಟ್ ಹತ್ರ ಅವಳ ಆ ಪರಿಸ್ಥಿತಿಯನ್ನ ನೋಡಿ ನಿಜವಾಗ್ಲೂ ಆಲಿಸೆಂಟ್ ಬೇಜಾರಾಗ್ತಾಳೆ ಹಾಗೆ ಆ ಸರ್ವೆಂಟ್ ಗರ್ಲ್ ಗೆ ಒಂದಷ್ಟು ದುಡ್ಡು ಹಾಗೂ ಅವಳ ಮುಂದೆ ಪ್ರೆಗ್ನೆಂಟ್ ಆಗಬಾರ್ದು ಅಂತ ಪ್ರಿಕಾಷನ್ಸ್ ಮೆಡಿಸಿನ್ ಅನ್ನ ಕುಡ್ಸಿ ಕಳಿಸ್ತಾರೆ ಅಲ್ಲಿಂದ ಸೀತಾ ಬಂದೋಳೆ ಏಕನ್ಗೆ ಏನ್ ಮಾಡಿದ್ಯಾ ಅಂತ ಐಡಿಯಾ ಇದೆಯಾ ನಿನ್ಗೆ ಇದ್ರಿಂದ ನಿನ್ ಹೆಂಡತಿಗೆ ನನ್ಗೆ ಎಷ್ಟು ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಾ ಅಂತ ಬೈತಾಳೆ ಆದ್ರೆ ಏಕನ್ ಮಾತ್ರ ಏನೂ ತಲೆನೆ ಕೆಡ್ಸ್ಕೊಳ್ದೆ ನೆಗ್ಲೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇರುವಾಗ ಸಿಟ್ಟು ಬಂದು ಇವತ್ತು ಏನ್ ದಿನ ಅಂತನಾದ್ರೂ ಗೊತ್ತಾ ಏನ್ ಡಿಸಿಷನ್ ತಗೊಳ್ಳೋದಕ್ಕೆ ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಗೊತ್ತಾ ಅಂತ ಇನ್ಯಾವತ್ತು ನೀನ್ ನನ್ ಮಗನೇ ಅಲ್ಲ ಅಂತ ಕೆನ್ನೆಗೆ ಸರಿಯಾಗಿ ಬಾರಿಸ್ತಾಳೆ ಅದನ್ನೆಲ್ಲ ಮ್ಯಾನೇಜ್ ಮಾಡಿ ಸೀತಾ ಬಂದು ಹೀರೋಯಿನ್ ಹಾಗೂ ಡೇಮ್ ಅನ್ನ ಮೀಟ್ ಮಾಡ್ತಾಳೆ ತುಂಬಾ ಹೊತ್ತಾದ್ಮೇಲೆ ತಾನು ಬಂದು ಗ್ರೀಟ್ ಮಾಡ್ತಾ ಇರೋದಕ್ಕೆ ಅಪಾಲಜಿನ ಕೇಳ್ತಾಳೆ ಹೀಗೆ ಮಾತಾಡ್ತಾ ಮುಂದೆ ಡೇಮನ್ ರಾಜನ ರೂಮ್ ನಲ್ಲಿ ಕೊಡ್ತಾ ಇದ್ದ ಮೆಡಿಸಿನ್ ಅನ್ನ ನೋಡಿ ನೀನ್ ರಾಜಕ್ಕೆ ಡ್ರಗ್ ಇರೋ ಮೆಡಿಸಿನ್ ಕೊಡ್ತಾ
ನೀನು ಮತ್ತೆ ನಿಮ್ಮಪ್ಪ ರಾಜ್ಯನ ಆಳ್ತಾ ಇದ್ದೀರಾ ಅಲ್ವಾ ಅಂತ ಬೈತಾನೆ. ಅದಕ್ಕೆ ಅಲಿಸೆಂಟ್, ನಾವು ರಾಜ ಹೇಳಿರೋ ಕಮಾಂಡ್ಸ್ ನ ಪಾಲಿಸ್ತಿದೀವಷ್ಟೇ, ಆಳ್ತಾ ಇಲ್ಲ. ಆಳೋದೇನಿದ್ರು ಹೀರೋಯಿನ್ ಅಲ್ವಾ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಹೀರೋಯಿನ್ ನ ದೊಡ್ಡ ಎರಡು ಮಕ್ಕಳು ಅರಮನೆಯಲ್ಲಿ ಇರೋ ಖಡ್ಗನ ಪ್ರಾಕ್ಟೀಸ್ ಮಾಡ್ತಾ ಇರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಅಲಿಸೆಂಟ್ ನ ಎರಡನೇ ಮಗ ಏಮಂಡ್ ಕ್ರಿಸ್ಟನ್ ಜೊತೆಗೆ ಕತ್ತಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಈಗ ಏಮಂಡ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಫೈಟ್ ಮಾಡೋದನ್ನ ಕಲ್ತಿರ್ತಾನೆ. ಅದನ್ನ ಹೀರೋಯಿನ್ ಎರಡು ಮಕ್ಕಳು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗಲ್ಲಿಗೆ ಕಾರ್ಲಿಸ್ ನ ತಮ್ಮ ಅವನ ಒಂದಷ್ಟು ಸೋಲ್ಜರ್ ಜೊತೆಗೆ ಬರ್ತಾನೆ. ಇಲ್ಲಿ ಇವರೆಲ್ಲ ರಾಜನ ಅರಮನೆಗೆ ಬಂದಿರೋದು ಉತ್ತರಾಧಿಕಾರಿಯ ಕ್ಲೈಮ್ ಮಾಡೋದಿಕ್ಕೆ. ಅದಕ್ಕೆ ಅವರದೇ ಆದ ಜನಗಳ ಜೊತೆಗೆ ಗುಂಪು ಕಟ್ಕೊಂಡು ಪ್ಲಾನ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಹೀರೋಯಿನ್ ಕಾರ್ಲಿಸ್ ಹೆಂಡತಿ ಹತ್ರ ಬಂದು, ನೋಡಿ ನೀವು ಬಂದಿರೋದು ಕಾರ್ಲಿಸ್ ತಮ್ಮನ ಪರವಾಗಿ ಮಾತಾಡೋದಕ್ಕೋ ವಿರುದ್ಧವಾಗಿನೂ ನಂಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಅಲಿಸೆಂಟ್ ಹಾಗೆ ಅವರಪ್ಪ ಆಡ್ತಾ ಇರೋದು ಫೇರ್ ಗೇಮ್ ಅಲ್ಲ, ಅದೊಂದು ಟ್ರ್ಯಾಪ್, ನನ್ನ ಮಗನ ಬಗ್ಗೆ ತಕರಾರು ತೆಗಿಬೇಕು ಅಂತಾನೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಕಾರ್ಲಿಸ್ ಹೆಂಡತಿ, ನೀನು ನನ್ನ ಮಗನಿಗೆ ಆರ್ಡರ್ ಕೊಟ್ಟು ಸಾಯಿಸ್ತಾ ಅಲ್ವಾ, ಹಂಗೆ ಅಲ್ವಾ ಅಂತ ಅಂದಾಗ ಹೀರೋಯಿನ್, ನಾನು ನಿಮ್ಮ ಮಗನನ್ನ ತುಂಬಾ ಇಷ್ಟಪಡ್ತಾ ಇದ್ದೆ, ನಿಮ್ಮ ಮಗನ ಸಾಯಿಸೋಗೆ ಆರ್ಡರ್ ನಾನು ಕೊಟ್ಟಿಲ್ಲ ಅಂತ ಅದರ ಮೇಲೆ ಪ್ರಾಮಿಸ್ ಮಾಡ್ತಾಳೆ. ಅದರ ಹಿಂದಿನ ಮೀನಿಂಗ್, ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ ಹಾಗೆ ಲೇನರ್ ಇನ್ನೂ ಸತ್ತಿಲ್ಲ, ಬದಲಾಗಿ ಪ್ಲಾನ್ ಮಾಡಿ ಲೇನರ್ ಹೆಸರಿನಲ್ಲಿ ಅವನ ಸರ್ವೆಂಟ್ ಅನ್ನ ಸುಟ್ಟಿರೋದನ್ನ ತೋರಿಸಿದ್ದು. ಹಾಗೆ ಹೀರೋಯಿನ್, ನಂದೊಂದು ಪ್ರಪೋಸಲ್ ಇದೆ, ನನ್ನ ದೊಡ್ಡ ಎರಡು ಮಕ್ಕಳಿಗೆ ನಿಮ್ಮ ಮಗಳು ಲೇನಾ ಮಕ್ಕಳನ್ನ ಕೊಟ್ರೆ ಅವರಿಬ್ರು ಏಳು ಕಿಂಗ್ಡಮ್ಗೆ ರಾಣಿ ಆಗ್ತಾರೆ, ಹಾಗೆ ಅವರ ಮಕ್ಕಳು ಮುಂದೆ ರಾಜ್ಯನ ಆಳ್ಬಹುದು ಅಂದಾಗ ಕಾರ್ಲಿಸ್ ಹೆಂಡತಿ, ಇಷ್ಟ ದಿನಕ್ಕೆ ಇದೊಂದು ಸರಿಯಾದ ಡಿಸಿಷನ್ ಮಾಡಿದ್ಯಾ, ಆದ್ರೆ ಅದೇನೋ ಸರಿ, ಏನಾದ್ರೂ ಅಲಿಸೆಂಟ್ ಹಾಗೆ ಅವರಪ್ಪ ಓಟೋ ಕ್ಲೈಮ್ ಮಾಡಿದ ಹಾಗೆ ಅವರ ಮಕ್ಕಳೇ ಏನಾದ್ರು ಬಂದ್ರೆ ನೀನೊಬ್ರಿಗೆ ಶರಣಾಗ್ಬೇಕಾಗತ್ತೆ, ಹಾಗೆ ನಾನು ಆಗ ಒಬ್ಬಟ್ಟಿ ಆಗ್ಬಿಡ್ತೀನಿ ಅಂತ ಎಲ್ಲ ಪಾಸಿಬಿಲಿಟಿಯನ್ನ ಹೇಳಿ ಹೋಗ್ತಾಳೆ. ಅದನ್ನ ಕೇಳಿ ಹೀರೋಯಿನ್ ಒಂದು ಸೆಕೆಂಡ್ ಹೌದಲ್ವಾ, ಹಾಗಾದ್ರೆ ತಾನು ಏನ್ ಮಾಡೋದು ಅಂತ ಯೋಚನೆ ಮಾಡಿ ಸೀದಾ ಮಧ್ಯರಾತ್ರಿ ಜೋರಾಗಿ ಮಳೆ ಬರ್ತಾ ಇರೋ ಸಮಯದಲ್ಲಿ ಅಪ್ಪನ ರೂಮ್ಗೆ ಬಂದು, ಅಪ್ಪ ನೀವು ಹೇಳಿದ್ದು ಐಸ್ ಅಂಡ್ ಫೈರ್ ಬಗ್ಗೆ ನಿಜ ಆಗುತ್ತಾ, ನೀವು ಅಂದಿದ್ರಿ ನಮ್ಮ ಕಾಮನ್ ಎನಿಮಿ ಬೀಟ್ ಮಾಡ್ಬೇಕಾದ್ರೆ ನಮ್ಮ ವಂಶದವ್ರೆ ಅಂದ್ರೆ ಟಾರ್ಗೇರಿಯನ್ ಅವರೇ ಥ್ರೋನ್ ಮೇಲೆ ಕೂರ್ಬೇಕು ಅಂತ. ಇಲ್ಲಿ ಕಾಮನ್ ಎನಿಮಿ ಅಂತ ಹೇಳಿದ್ರೆ ವೈಟ್ ವಾಕರ್ಸ್, ಅದರ ಇನ್ಫಾರ್ಮೇಶನ್ ಅನ್ನ ಹೌಸ್ ಆಫ್ ಡ್ರಾಗನ್ ನ ಸೀಕ್ವೆಲ್ ಆಗಿರೋ ಗೇಮ್ ಆಫ್ ಥ್ರೋನ್ ಅಲ್ಲಿ ತೋರಿಸಿದ್ದಾರೆ. ಹೀಗೆ ಆ ಕಾಮನ್ ಎನಿಮಿಯನ್ನ ಸಾಯಿಸ್ಬೇಕಂದ್ರೆ ಏಳು ಕಿಂಗ್ಡಮ್ ಒಟ್ಟಿಗೆ ಇರಬೇಕು, ಆದ್ರೆ ಈಗ ನೀವು ನನ್ನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಡಿವೈಡ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ, ಈಗ ನನ್ನ ಹಾಗೂ ನನ್ನ ಮಕ್ಕಳನ್ನ ನೀವೇ ಡಿಫೆಂಡ್ ಮಾಡಬೇಕು ಅಂತ ಅಳ್ತಾ ಹೆಲ್ಪ್ಲೆಸ್ ಆಗಿ ಕೇಳ್ಕೊತಾಳೆ. ಆದ್ರೆ ಅನಾರೋಗ್ಯದ ಸ್ಥಿತಿಲಿದ್ದ ರಾಜನ್ಗೆ ಅವಳ ಯಾವ ಮಾತು ಕೂಡ ಅರ್ಥ ಆಗದೆ ಇರೋದು ಅವಳಿಗೆ ಗೊತ್ತಾಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ನಂತರ ರಾಜನ್ಗೆ ಅಲ್ಲಿನ ಡಾಕ್ಟರ್ ಟ್ರೀಟ್ಮೆಂಟ್ ನ ಕೊಡ್ತಾ ಇರ್ತಾರೆ. ರಾಜ ಓಟೋನ ಕರೆದು ಇವತ್ ರಾತ್ರಿ ಎಲ್ಲಾರನ್ನು ಸೇರಿಸು ಡಿನ್ನರ್ಗೆ ಅಂತ ಆರ್ಡರ್ ಮಾಡ್ತಾನೆ. ಅದಾದ ನಂತರ ನಮ್ಗೆ ಐರನ್ ಥ್ರೋನ್ ಅನ್ನ ತೋರಿಸ್ತಾರೆ. ಆದ್ರೆ ಈ ಸಲ ಥ್ರೋನ್ ಮುಂದೆ ನಿಂತಿರೋದು ಓಟೋ. ಅವನು, ಇವತ್ ರಾಜನ ಪರವಾಗಿ ನಾನ್ ಮಾತಾಡ್ತಾ ಇದ್ದೀನಿ, ಮೈನ್ ಡಿಸ್ಕಷನ್ ಏನಂದ್ರೆ ಕಾರ್ಲಿಸ್ ಇದ್ದ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರು ಅಂತ. ಅದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೇಕು ಅಂತಿದ್ದೀರೋ ನೀವುಗಳು ಪಿಟಿಷನ್ ಹಾಕ್ಬೋದು ಅಂತ ಥ್ರೋನ್ ಮೇಲೆ ಕೂರ್ತಾನೆ. ಮೊದಲು ಅಲ್ಲಿಗೆ ಕಾರ್ಲಿಸ್ ತಮ್ಮ ಮುಂದೆ ಬಂದು, ನಾನು ಕಾರ್ಲಿಸ್ ಇದ್ದ ರಾಜ್ಯಕ್ಕೆ ಉತ್ತರಾಧಿಕಾರಿ ಪಿಟಿಷನ್ ಹಾಕ್ತಿದ್ದೀನಿ, ಯಾಕಂದ್ರೆ ನನ್ನ ಮೈಯಲ್ಲಿ ನಮ್ಮ ವಿಲೇರಿಯನ್ ವಂಶದ ಪ್ಯೂರ್ ಬ್ಲಡ್ ಇದೆ, ಅದು ಅಲ್ಲದೆ ನಮ್ಮ ಅಣ್ಣನ ನಂತರ ಆ ಸೀಟ್ಗೆ ಹತ್ತಿರದಲ್ಲಿ ಹಕ್ಕಿರೋದು ನನ್ಗೇನೆ ಅಂತ ಹೇಳುವಾಗ ಹೀರೋಯಿನ್ ಮಧ್ಯ ಬಾಯಿ ಹಾಕಿ ತನ್ನ ಮಗನ ಹೆಸರನ್ನ ಮುಂದಿಡೋದಕ್ಕೆ ಹೋಗ್ತಾಳೆ. ಆದ್ರೆ ಅಲಿಸೆಂಟ್, ನಿನ್ನ ಚಾನ್ಸ್ ಬಂದಾಗ ಮಾತಾಡು, ಈಗ ಅವನಿಗೆ ಮಾತಾಡೋದಕ್ಕೆ ಬಿಡು ಅಂತ ಹೇಳ್ತಾಳೆ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಕಾರ್ಲಿಸ್ ತಮ್ಮ ಹೀರೋಯಿನ್ಗೆ, ನಿನ್ಗೆ ಪ್ಯೂರ್ ಬ್ಲಡ್ ಅಂದ್ರೆ ಅರ್ಥ ಗೊತ್ತಾ, ಇದು ನಮ್ಮ ಫ್ಯಾಮಿಲಿ ಪ್ರಶ್ನೆ, ನಿಂದಲ್ಲ ಅಂತ ಓಟೋ ಮುಂದೇನೆ ನಾನೇ ನಿಜವಾದ ಉತ್ತರಾಧಿಕಾರಿ ಆಗ್ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಹೀರೋಯಿನ್ಗೆ ಚಾನ್ಸ್, ಅವಳು ತನ್ನ ಮಗ ಲ್ಯುಸರಿಸ್ ಬಗ್ಗೆ ಪಿಟಿಷನ್ ಸ್ಟಾರ್ಟ್ ಮಾಡುವಾಗ ಆ ಹಾಲ್ ನ ಡೋರ್ ಓಪನ್ ಆಗುತ್ತೆ. ವೆರಿ ಸರ್ಪ್ರೈಸಿಂಗ್ಲಿ ರಾಜ್ ತುಂಬಾ ಕಷ್ಟಪಟ್ಟು ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಥ್ರೋನ್ ಮೇಲೆ ಕೂರೋದಿಕ್ಕೆ ಅಂತ ಹೋದಾಗ ರಾಜ ಹಾಕೊಂಡಿದ್ದ ಕ್ರೌನ್ ಕೆಳಗಡೆಗೆ ಬೀಳುತ್ತೆ. ಅದನ್ನ ಡೇಮನ್ ಎತ್ಕೊಂಡು ರಾಜಂಗೆ ಥ್ರೋನ್ ಮೇಲೆ ಕೂರೋದಕ್ಕೆ ಹೆಲ್ಪ್ ಮಾಡಿ ಕ್ರೌನ್ ನ ತಲೆ ಮೇಲೆ ಇಡ್ತಾನೆ. ನಂತರ ರಾಜ, ನಾನಿಲ್ಲಿ ನಡೀತಾ ಇರೋ ಕನ್ಫ್ಯೂಷನ್ ನ ಸಾಲ್ವ್ ಮಾಡ್ಬೇಕು, ಈಗಾಗಲೇ ಸೆಟಲ್ ಆಗಿರೋ ವಿಷಯನ ಯಾಕೆ ಮತ್ತೆ ಎಲ್ಲರೂ ಕೆದಕ್ತಿದ್ದೀರೋ ಗೊತ್ತಾಗ್ತಿಲ್ಲ, ಈಗ ಪಿಟಿಷನ್ ಹಾಕ್ಬೇಕಾಗಿರೋದು ಕಾರ್ಲಿಸ್ ನ ಹೆಂಡತಿ, ಬೇರೆ ಯಾರ್ಯಾರೋ ಅಲ್ಲ ಅಂದಾಗ ಕಾರ್ಲಿಸ್ ಹೆಂಡತಿ ಮುಂದೆ ಬಂದು ತನ್ನ ಪಿಟಿಷನ್ ಹೀರೋಯಿನ್ ಮಗ ಲ್ಯುಸರಿಸ್ಗೆ, ಇದನ್ನ ಕಾರ್ಲಿಸ್ ಹಾಗೂ ನಾನು ಒಪ್ಪಿ ತಗೊಂಡ ನಿರ್ಧಾರ, ಆ ಜಾಗ ಕಾರ್ಲಿಸ್ ನಿಂದ ನಮ್ಮ ಮಗ ಲೇನಾರ್ಗೆ ಬಂದಿತ್ತು, ಈಗ ಅವನು ಹಾಗೂ ಹೀರೋಯಿನ್ಗೆ ಹುಟ್ಟಿದ ಲ್ಯುಸರಿಸ್ಗೆ ಬರಬೇಕು. ಅದು ಅಲ್ಲದೆ ಹೀರೋಯಿನ್ ನನ್ನ ಮಗಳ ಎರಡು ಹೆಣ್ಮಕ್ಳನ್ನ ನನ್ನ ಮಗನ ಎರಡು ಗಂಡ್ಮಕ್ಳಿಗೆ ಕೊಡೋ ಪ್ರಪೋಸಲ್ ನ ಮುಂದಿಟ್ಟಿದ್ದಾಳೆ.
ನಾನು ಅದನ್ನ ಹಾರ್ಡ್ಲಿ ಒಪ್ಪಿಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆಗ ರಾಜ ಇಷ್ಟೇ ಅಲ್ವಾ ಮ್ಯಾಟರ್ ಸೆಟಲ್ ಆಗೋಯ್ತು ಅಂತ ಅಷ್ಟು ಕಾಂಪ್ಲಿಕೇಶನ್ ವಿಷಯನ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಅಲ್ಲಿ ಅಷ್ಟು ಈಸಿಯಾಗಿ ಲುಸರಿಸ್ ನ ಉತ್ತರಾಧಿಕಾರಿಯನ್ನಾಗಿ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದಷ್ಟು ಮುಖಗಳಿಗೆ ಶಾಕ್ ಆಗುತ್ತೆ. ಆದ್ರೆ ಕಾರ್ಲಿಸ್ ತಮ್ಮ ಫುಲ್ ಸಿಟ್ಟಲ್ಲಿ ರಾಜಂಗೇನೆ ನೀವು ಲಾನ ಬ್ರೇಕ್ ಮಾಡ್ತಾ ಇದ್ದೀರಾ, ಹೀರೋಯಿನ್ ಹುಟ್ಟಿರೋ ಮೊದಲ ಮೂರು ಮಕ್ಕಳು ಅದರಲ್ಲೂ ಲುಸರಿಸ್ ಟ್ರೂ ವೆಲೇರಿಯನ್ ಬ್ಲಡ್ ಅಲ್ಲ, ನಾನು ಅದನ್ನ ಒಪ್ಪೋದೇ ಇಲ್ಲ ಹಾಗೂ ಮಾಡೋದಕ್ಕೆ ಬಿಡೋದಿಲ್ಲ. ನೀವು ಬೇಕಿದ್ರೆ ನಿಮ್ ಥ್ರೋನ್ ನ ಯಾರಿಗಾದ್ರೂ ಉತ್ತರಾಧಿಕಾರಿಯಾಗಿ ಮಾಡಿ, ಆದ್ರೆ ನಮ್ ಫ್ಯಾಮಿಲಿ ವಿಷಯದಲ್ಲಿ ನೀವು ಡಿಸೈಡ್ ಮಾಡೋದು ಬೇಡ. ನಮ್ ಫ್ಯಾಮಿಲಿಲಿ ಟ್ರೂ ವೆಲೇರಿಯನ್ ಬ್ಲಡ್ ಅವರೇ ಕೂರ್ಬೇಕು ಅಂತ ಹೀರೋಯಿನ್ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಬಾಯಿ ತೆಗಿತಾನೆ. ಆ ಗ್ಯಾಪ್ ಅಲ್ಲಿ ಡೇಮನ್ ಇವನು ಟೆಂಪರ್ ನ ಕಳ್ಕೊಳ್ಳಿ ಅಂತ ಕಾಯ್ತಾ ಇರ್ತಾನೆ. ಆಗ ಕಾರ್ಲಿಸ್ ತಮ್ಮ ಸ್ಟ್ರೈಟ್ ಆಗಿ ಹೀರೋಯಿನ್ ಗೆ ಕ್ಯಾರೆಕ್ಟರೇ ಇಲ್ಲ ಅಂತ ಅವಳಿಗೂ ಹಾಗೂ ಅವಳ ಮಕ್ಕಳ ಹುಟ್ಟಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಅಷ್ಟೇ, ಸರಿಯಾದ ಟೈಮ್ಗೆ ಕಾಯ್ತಾ ಇದ್ದ ಡೇಮನ್ ಕಾರ್ಲಿಸ್ ತಮ್ಮನ ತಲೆಯನ್ನ ಕತ್ತರಿಸಾಕ್ತಾನೆ. ನಂತರ ರಾಜ ಆರ್ಡರ್ ಮಾಡಿದ ಹಾಗೆ ಆ ಫ್ಯಾಮಿಲಿಯ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂರ್ತಾರೆ. ಆಗ ರಾಜ ಎದ್ದು ಎಲ್ಲರಿಗೂ ತಾನು ಮೆಟಲ್ ಮಾಸ್ಕ್ ನಲ್ಲಿ ಹೈಡ್ ಮಾಡಿದ ಫೇಸ್ ಅನ್ನ ತೆಗೆದು ತೋರಿಸ್ತಾನೆ. ಇವತ್ತು ನಾನು ನನ್ನ ಒರಿಜಿನಾಲಿಟಿಯನ್ನು ತೋರಿಸ್ಬೇಕು ಅಂತ. ಆಗ ನಮ್ಗೆ ರಾಜನ ಒಂದು ಕಣ್ಣು ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಗೊತ್ತಾಗುತ್ತೆ. ಅವರು ನಂಗೆ ಎಲ್ಲರನ್ನ ನೋಡಿ ಖುಷಿ ಜೊತೆಗೆ ದುಃಖಾನು ಆಗ್ತಾ ಇದೆ. ನಾನು ಅಣ್ಣ ಆಗಿ, ಅಪ್ಪ ಆಗಿ, ಗಂಡ ಆಗಿ ಹಾಗೆ ಅಜ್ಜ ಆಗಿನೂ ಹೇಳ್ತಾ ಇದ್ದೀನಿ, ಎಲ್ರೂ ಫ್ಯಾಮಿಲಿಗೋಸ್ಕರ ಖುಷಿಯಾಗಿರಿ, ನಾವು ಫ್ಯಾಮಿಲಿ ಎಲ್ಲ ಸೇರಿ ಸ್ಟ್ರಾಂಗ್ ಆಗಿರ್ಬೇಕು. ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತೀರಾ, ಅಟ್ಲೀಸ್ಟ್ ನಂಗೋಸ್ಕರನಾದ್ರೂ ಚೆನ್ನಾಗಿರಿ ಅಂತ ಪಾಪ ರಿಕ್ವೆಸ್ಟ್ ಮಾಡ್ಕೋತಾರೆ. ಅವರು ಕೇಳ್ಕೊಂಡಿರೋದನ್ನ ನೋಡಿ ಎಲ್ಲರಿಗೂ ಒಂದು ಕ್ಷಣ ಹೌದಲ್ವಾ ಅಂತ ಅನ್ಸುತ್ತೆ. ಆಗ ಹೀರೋಯಿನ್ ಸಡನ್ ಆಗಿ ಎದ್ದು ಕಪ್ ರೈಸ್ ಮಾಡಿ, ನಾನಿವತ್ತು ಕಪ್ ನ ಆಲಿಸೆಂಟ್ ಪರವಾಗಿ ರೈಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಆಲಿಸೆಂಟ್ ಯಾವಾಗ್ಲೂ ನಮ್ಮ ಅಪ್ಪನ್ಗೆ ಅನ್ಕಂಡೀಷನಲ್ ಲವ್ ಮತ್ತು ಕೇರ್ ಅನ್ನ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ಅದಕ್ಕೆ ನನ್ನ ಗೌರವ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಬದಲಾಗಿ ಆಲಿಸೆಂಟ್ ಕೂಡ ಹೀರೋಯಿನ್ಗೆ ನಾವಿಬ್ರು ತಾಯಂದ್ರು, ನಾವಿಬ್ರಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಾಮನ್ ಪಾಯಿಂಟ್ ಇದೆ ಅಂತ ಹೇಳ್ತಾ, ನೀನು ಒಳ್ಳೆ ಕ್ವೀನ್ ಆಗ್ತೀಯ, ನನ್ನ ವಿಶಸ್ ನಿಮ್ಗೆ ಇದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಏಗಾನ್ ಇದ್ದು ಬೆಲ್ಲಾ ಹತ್ರ ಬಂದು ಇಂಡೈರೆಕ್ಟ್ ಆಗಿ ನೀವಿಬ್ರು ಆದಷ್ಟು ಬೇಗ ಸಫರ್ ಆಗ್ತೀರಾ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ ಜೇಸ್ ಒಂದೇ ಸಲ ಎದ್ದೇಳ್ತಾನೆ. ಅವನು ಎದ್ದಿದ್ದಕ್ಕೆ ಏಮಂಡ್ ಕೂಡ ಜಗಳಕ್ಕೆ ಅಂತಾನೆ ಹೇಳ್ತಾನೆ. ಆದ್ರೆ ಜೇಸ್ ಮಾತ್ರ ಕಪ್ರೈಸ್ ಮಾಡಿ ಫ್ಯಾಮಿಲಿಗೆ ವಿಶ್ ಮಾಡ್ತಾನೆ. ಏಮಂಡ್ ಇವನು ಇದ್ಕ ಎದ್ದಿದ್ದು ನಾನೇ ಸುಮ್ನೆ ಓವರ್ ಆಗಿ ಆಡ್ಬಿಟ್ಟೆ ಅಂತ ಸುಮ್ನೆ ಕೂತ್ಕೋತಾನೆ. ನಂತರ ಜೇಸ್ ಎದ್ದು ಹೆಲೆನಾನ ಕರ್ಕೊಂಡು ಡಾನ್ಸ್ ಮಾಡ್ತಾ ಇರ್ತಾನೆ. ಎಲ್ರೂ ಆ ಒಂದು ಟೈಮ್ ನ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ರಾಜಂಗೆ ತುಂಬಾ ಸುಸ್ತಾಗಿದ್ದರಿಂದ ಗಾರ್ಡ್ಸ್ ಗಳು ಅವರನ್ನ ಕರ್ಕೊಂಡು ಹೋಗ್ತಾರೆ. ರಾಜ ಹೋಗಿದ್ದೆ, ಎಲ್ರೂ ಅಡ್ವಾಂಟೇಜ್ ತಗೊಂಡು ಏಮಂಡ್ ಇಂಡೈರೆಕ್ಟ್ ಆಗಿ ಮತ್ತೆ ಹೀರೋಯಿನ್ ಮಕ್ಕಳ ಹುಟ್ಟಿನ ಬಗ್ಗೆ ಮಾತಾಡ್ತಾನೆ. ಅದರಿಂದಾಗಿ ಸಿಟ್ಟು ಬಂದು ಜೇಸ್ ಅವನ ಮೇಲೆ ಫೈಟ್ಗೆ ನಿಲ್ತಾನೆ. ಮತ್ತೆ ಎಲ್ಲಾ ಮೊಮ್ಮಕ್ಕಳ ಮಧ್ಯೆ ಜಗಳ ಶುರುವಾಗುತ್ತೆ. ಆಗ ಡೇಮನ್ ಅಲ್ಲಿಗೆ ಬಂದು ನಿಲ್ಲಿಸ್ತಾನೆ. ನಂತರ ಆಲಿಸೆಂಟ್ ಹೀರೋಯಿನ್ ಹತ್ರ ಬರ್ತಾಳೆ. ಆಗ ಹೀರೋಯಿನ್ ನಾವು ಬೆಟರ್ ಡ್ರ್ಯಾಗನ್ ಸ್ಟೋನ್ಗೆ ವಾಪಸ್ ಹೋಗೋದು ಅಂದಾಗ ಆಲಿಸೆಂಟ್ ಈಗಷ್ಟೇ ಬಂದಿದ್ಯಾ, ಹೋಗೋ ಮಾತಾಡ್ಬೇಡ ಅಂತ ಹೇಳ್ತಾಳೆ. ಈ ಎಪಿಸೋಡ್ 8 ಕೊನೆ ಸೀನ್ ನಲ್ಲಿ ಆಲಿಸೆಂಟ್ ಹತ್ರ ರಾಜ ಹೀರೋಯಿನ್ ಅಂತ ಅನ್ಕೊಂಡು ನಾನು ಹೇಳಿದ ಐಸ್ ಅಂಡ್ ಫೈರ್ ಸ್ಟೋರಿ ನಿಜ, ಏಗಾನ್ಗೆ ಬಿದ್ದ ಕನಸು ನಿಜ ಆಗುತ್ತೆ, ನೀನ್ ಮಾತ್ರ ಅದನ್ನ ಮಾಡೋದಕ್ಕೆ ಸಾಧ್ಯ. ರಾಜ ಹೇಳಿದ ಏಗಾನ್ಗೆ ಬಿದ್ದ ಕನಸು ನಿಜ ಅಂದಿದ್ದನ್ನ ಆಲಿಸೆಂಟ್ ತನ್ನ ಮಗ ಏಗಾನ್ಗೆನೆ ರಾಜ ಹೇಳ್ತಾ ಇರೋದು ಅಂತ ಅನ್ಕೋತಾಳೆ. ಅಲ್ಲಿ ನಿಜವಾಗ್ಲೂ ರಾಜ ಹೇಳ್ತಾ ಇರೋ ಏಗಾನ್ ಅವರ ಪೂರ್ವಜರ ರಾಜನಾದ ಒಬ್ಬ ಏಗಾನ್ ಅನ್ನೋ ರಾಜನ ಕಥೆಯನ್ನ. ಇಷ್ಟೊತ್ತು ಹೀರೋಯಿನ್ನ ರಾಜ್ಯ ಆಳ್ಲಿ ಅಂತ ಹೇಳಿ ಅಪ್ಪ ಓಟೋ ಎಷ್ಟೇ ಸ್ಟ್ರಾಟಜಿ ಮಾಡಿದ್ರು ಹೀರೋಯಿನ್ನ ರಾಜ್ಯ ಆಳ್ಲಿ ಅಂತ ಹೇಳಿ ಸುಮ್ಮನಾಗಿದ್ದ ಆಲಿಸೆಂಟ್ ಕೊನೆ ಕ್ಷಣದಲ್ಲಿ ರಾಜ ಹೇಳಿದ ಏಗಾನ್ ಹೆಸರಿನಿಂದ ಕನ್ಫ್ಯೂಸ್ ಆಗಿ ತನ್ನ ಮಗ ಏಗಾನ್ ಅಂತ ತಿಳ್ಕೊಂಡು ಮತ್ತೆ ಅವಳ ಒರಿಜಿನಲ್ ಫಾರ್ಮ್ಗೆ ಆಲಿಸೆಂಟ್ ತಿರುಗಿ ಕ್ಯಾಂಡಲ್ನ ಆಫ್ ಮಾಡಿ ಎದ್ದು ಹೋಗ್ತಾಳೆ. ರಾಜ ತನ್ನ ಕೊನೆ ಉಸಿರನ್ನ ಇಳಿತಾನೆ. ಅದರಿಂದ ಎಪಿಸೋಡ್ ಎಂಡ್ ಆಗುತ್ತೆ.